ಇವತ್ತಿನ ವಿಡಿಯೋದಾಗ ನೋಡ್ರಿ, ನಾನು ಈ ಸಿಲ್ವರ್ ಐಟಮ್ಸ್ ಕ್ಲೀನ್ ಮಾಡೋದು ತೋರಿಸಾಕ್ರಿ. ಇದು ಪೂಜಾಕ್ ಹಚ್ಚಿತ್ತ ವರಮಹಾಲಕ್ಷ್ಮಿಗೆ ನಿನ್ನೆ. ಅವೋ ಇವ ನೋಡ್ರಿ, ಈ ಥರ ಆಗಿದಾವೆ, ಎಷ್ಟು ಕಪ್ಪಾಗಿದಾವೆ. ಹಿಂಗೆ ಅಗ್ದಿ ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು ನೋಡ್ರಿ. ಒಂದು ಐಟಮ್ ಅನ್ನು ಹಚ್ಚೋದ್ರಿಂದ ಎಷ್ಟು ಹೊಸ ಫಳ ಫಳ. ನಾ ಇವನ್ನ ಒಂದು 8 ವರ್ಷ ಹತ್ರ ಉಪಯೋಗ ಮಾಡಾಕತ್ತ, ಆದ್ರೂ ಇಷ್ಟು ಹೊಸ ಇದ್ದಂಗೆ ಅದ ನೋಡ್ರಿ. ಇವ ಅದನ್ನು ಹಚ್ಚೋದ್ರಿಂದ ಇಷ್ಟು ಚಂದ ಇರ್ತಾವೆ, ಮತ್ತು ಒಟ್ಟು ಕಲಿ ಬೀಳಂಗಿಲ್ಲ, ಕಪಾಟೊಳಗೆ ಇಟ್ಟರೂ ಏನು ಆಗಂಗಿಲ್ಲ, ಅಷ್ಟು ಚಂದ ಇರ್ತಾವೆ. ಬಿರುನಾಗ ಇಟ್ಟರೂ ಚಲೋನೇ ಇರ್ತಾವೆ. ಹಿಂಗೆ ಎಲ್ಲೋ ಆಗಿದ್ದೆಲ್ಲ ಹೋಗಿ ಹೊಸದಾದಂಗೆ ಆಗ್ತಾವೆ ನೋಡ್ರಿ. ನಾ ಆ ಥರ ಹೆಂಗೆ ಮಾಡೋದಂತ ತೋರಿಸ್ತೀನಿ ನಿಮಗೆ ನೋಡ್ರಿ. ಈ ಥರ ಒಂದು ಸ್ವಲ್ಪ ಹಳೇದಾಗಿದ್ದ ಸ್ಕ್ರಬ್ಬರ್ ತಗೋರಿ, ಸ್ವಚ್ಛ ಸ್ವಲ್ಪ ಮೆತ್ತಗಾಗಿರ್ತದೆ ನೋಡ್ರಿ. ಈ ಥರ ಅಂದ್ರೆ ಭಾಳ ಅದು ಸ್ಕ್ರ್ಯಾಚ್ ಅದು ಬೀಳಂಗಿಲ್ಲ, ಉಳಿತೈತಿ, ಚಲೋ ಉಳಿತೈತಿ ಸಾಮಾನು ಅಂದ್ರೆ. ಇದು ನೋಡ್ರಿ, ಸ್ವಲ್ಪ ಅದಕ್ಕೆ ವಿಮ್ ಲಿಕ್ವಿಡ್ ಹಾಕೋಕತ್ತೀನಿ. ಲಿಕ್ವಿಡ್ ಹಾಕೋರಿ, ಸೋಪ್ ಹಾಕೋಬೇಡ್ರಿ, ಅಂದರೆ ಅದಕ್ಕೆ ಲಗುನೇನೆ ಎಣ್ಣೆ ಜಿಡ್ಡೆಲ್ಲ ಹೋಗ್ತೈತಿ. ಒಂದು 2 ಡ್ರಾಪ್ ಅಷ್ಟು ಹಾಕೋತೇನೆ ನಾನು ನೋಡ್ರಿ. ಈ ಥರ ನೋಡ್ರಿ, ಇಲ್ಲಿ ಎಲ್ಲಿ ಜಿಡ್ಡೆ ಆಗೈತಿ, ಎಲ್ಲಿ ದಿಪ್ಪ ಹಚ್ಚಿರ್ತೀವಿ ಅಲ್ಲಿ ಕಪ್ಪಾಗಿರ್ತೈತಲ್ರಿ, ಅದನ್ನ ಹಚ್ಚಿ ತಿಕ್ಕೊಂಡ್ಬಿಡ್ರಿ. ಹಿಂಗೆ ಸ್ವಲ್ಪ ಅದು ಹೋಗ್ಬಿಡ್ತೈತಿ ಸ್ವಲ್ಪ ತಿಕ್ಕೋದ್ರಿಂದ. ಆಮೇಲೆ ಎಲ್ಲ ಕಡೆ ಸ್ವಲ್ಪ ಎಣ್ಣೆ ಎಲ್ಲಿ ಹಾಕಿರ್ತೀವಿ ಅಲ್ಲೆಲ್ಲ ಸ್ವಲ್ಪ ವಿಮ್ ಡ್ರಾಪ್ ಹಚ್ಕೊಂಡು ತಿಕ್ಕೊಂಡ್ಬಿಡ್ರಿ ನೋಡ್ರಿ. ಈ ಥರ ನಾ ಇನ್ನು ಒಂದು 8 ವರ್ಷ ಉಪಯೋಗ ಮಾಡೇನಿ ನೋಡ್ರಿ. ಇಷ್ಟು ಚಲೋ ಅದಾವೆ, ಏನೂ ಆಗಿಲ್ಲವ. ಎಲ್ಲರೂ ಹೊಸದೇನು ಹೊಸದೇನು ಅಂತಾರೆ, ಹಂಗದಾವ ನೋಡ್ರಿ ಅವ. ನೋಡ್ರಿ, ಈ ಥರ ಎಲ್ಲ ಕ್ಲೀನ್ ಮಾಡ್ಕೊಂಬಿಡ್ರಿ, ಎಣ್ಣೆ ಎಲ್ಲ ಹೋಗಿಸ್ಕೊಂಡ್ಬಿಡ್ರಿ. ಅದನ್ನ ಎಣ್ಣೆ ಹೋಗಿಸಿ ಆಮೇಲೆ ಇದನ್ನ ತೊಳ್ಕೊಂಡ್ಬಿಡ್ರಿ ಸ್ವಚ್ಛಂಗೆ ನೀರಿಂದ ನೋಡ್ರಿ. ಅದಕ್ಕೆ ನಾ ಹಚ್ಚೋದಂದ್ರೆ ಇದನ್ನ ಕೋಲ್ಗೇಟ್, ಇದು ಮೊದಲು ಬರ್ತಿತ್ತಲ್ರಿ ಅದೇ ಹಲ್ಲು ಪುಡಿ, ಅದನ್ನ ಹಲ್ಲು ತಿಕ್ಕೊಳ್ಳೋದು ಪುಡಿ, ಅದನ್ನ ಹಚ್ತೇನೆ. ಇದಕ್ಕೆ ಎಷ್ಟು ಚಂದ ಹೊಳಪು ಬರ್ತಾವಂದ್ರೆ ಅಷ್ಟು ಚಂದ ಬರ್ತಾವ್ರಿ. ನಾ ತೋರಿಸ್ತೀನಿ ನೋಡ್ರಿ ನಿಮಗೆ. ಸ್ವಲ್ಪ ಹಾಕೋರಿ ಅದನ್ನು ಪೌಡ್ರ್, ಅದು ಏನು ಒಂದು 30 ರೂಪಾಯಿಗೇನೋ ಒಂದು ಸಿಗ್ತೈತ್ರಿ. ಅದೇನು ಒಂದು ವರ್ಷ ಎಲ್ಲ ಬರ್ತೈತೆ, ಒಂದು ಸತಿ ತೊಗೊಂಡ್ರೆ. ನಾವೇನು ಇವ್ನೇನು ಡೇಲಿ ಏನು ಉಪಯೋಗ ಮಾಡ್ತಿರೋದಿಲ್ಲ ರೀ, ಯಾವಾಗಾರ ಹಿಂಗೆ ಫಂಕ್ಷನ್ ಇದ್ದಾಗ ಹಬ್ಬಿದ್ದಾಗ ಅಷ್ಟೇ ಇಂಥವು ಐಟಮ್ಸ್. ಅದನ್ನ ಹಚ್ಚೋದ್ರಿಂದ ಇಷ್ಟು ಫಳ ಫಳ ಅಂತಾವೆ, ಏನು ಭಾಳ ರೊಕ್ಕ ಬೀಳಂಗಿಲ್ಲ, ಏನು ಬೀಳಂಗಿಲ್ಲ ನೋಡ್ರಿ. ಅಷ್ಟು ಚಂದ ಅಷ್ಟು ಕ್ಲೀನ್ ಆಗ್ತಾವೆ, ಹೊಸದನ್ನು ನೋಡ್ದಂಗೆ ಅನಿಸ್ತೈತೆ ನಿಮಗೆ. ಈಗ ತಂದೇವೇನು ಅನಿಸ್ಬೇಕು, ಹಂಗೆ ಆಗ್ತೈತೆ ನೋಡ್ರಿ. ಎಲ್ಲನೂ ಎಲ್ಲ ಕಡೆನೂ ಅದನ್ನ ಹಚ್ಚಿ ಹಿಂಗೆ ಕ್ಲೀನ್ ಮಾಡ್ಕೊಂಬಿಡ್ರಿ. ನೋಡ್ರಿ ಎಷ್ಟು ಕ್ಲೀನ್ ಆಗುತ್ತೆ ಈಗ ನೋಡ್ರಿ. ಇಷ್ಟಾಗೈತಿ, ಇದನ್ನು ತೊಳೆದನ್ನು ತೋರಿಸ್ತೇನೆ ನಿಮ್ಗೆ. ಮಾತ್ರ ಒಂದು ಚಲೋ ಮೆತ್ತನ್ನು ಕಾಟನ್ನು ಅರ್ಬಿಲಿ ಎಲ್ಲನೂ ಕ್ಲೀನ್ ಮಾಡಿ ಒರೆಸ್ಕೋಬೇಕು. ಇಲ್ಲಿ ಒಳಗೆ ಸಹಿತ ಎಲ್ಲ ಅರ್ಬಿ ಹಾಕಿ ಕ್ಲೀನಾಗಿ ಒಣಾರಂಗೆ ಒರೆಸ್ಕೊಂಡು ಸ್ವಲ್ಪ ಗಾಳಿಗೆ ಆರಾಕಿಟ್ಟು ಆಮೇಲೆ ತೆಗೆದಿರೋದ್ರಿ. ಸ್ವಲ್ಪ ಒಂದು ಪ್ಲಾಸ್ಟಿಕ್ ಕವರ್ ಅದ್ರವು ಹಾಕಿಡ್ರಿ, ಜಿಪ್ ಲಾಕ್ ಕವರ್ನಾಗ, ಅಂದ್ರೆ ಚಲೋ ಇರ್ತಾವೆ. ನಾ ಮತ್ತೆ ಮುಂದೆ ತೋರಿಸ್ತೇನೆ ರೀ, ನಾ ಯಾವ ಥರ ಇಡ್ತೇನೆ ಅಂಥೇಳಿ ನೋಡ್ರಿ. ನಾ ತೊಳೆದನ್ನು ತೋರಿಸ್ತೇನೆ ಈಗ. ಅದು ಪೌಡ್ರ್ ಭಾಳ ಸ್ಮೂತ್ ಇರ್ತೈತೆ ಅನ್ನೋ ಸಲುವಾಗಿ ಇದಕ್ಕೆ ಸ್ಕ್ರ್ಯಾಚ್ ಅದು ಬೀಳಂಗಿಲ್ಲ, ಮತ್ತು ಎಷ್ಟು ತಳ ತಳ ಅಂತಾವೆ ನೋಡ್ರಿ, ಎಷ್ಟು ಚಂದ ಹೊಳಿತಾವೆ. ನೋಡ್ರಿ ಎಷ್ಟು ಚಂದ ಆಗೈತಿ, ಎಲ್ಲಿ ಒಂದು ಸ್ವಲ್ಪ ಕರಿ ಉಳಿದಿಲ್ಲ, ಕಪ್ಪಾಗಿಲ್ಲ, ಏನಿಲ್ಲ, ಹೆಂಗೆ ಲೆಕ್ಕ ಲೆಕ್ಕ ಅನ್ನಕತ್ತೈತೆ ನೋಡ್ರಿ. ಹೊಸದು ತೊಗೊಂಬಂದಿರ್ಬೇಕು, ಹಂಗೆ ಒಟ್ಟು ಸ್ಕ್ರ್ಯಾಚ್ ಬಿದ್ದಿಲ್ಲ. ನಾ ಒಂದು 8 ವರ್ಷ ಹತ್ರ ಉಪಯೋಗ ಮಾಡಿ ಒಂದು ಇಟು ಇದು ಸ್ಕ್ರ್ಯಾಚ್ ಬಿದ್ದಿಲ್ಲ ನೋಡ್ರಿ. ನಾವು ಪೀತಾಂಬರಿ ಹಚ್ತೇವಿ, ಆಮೇಲೆ ಇದನ್ನು ಹಚ್ತೇವಿ, ಏನು ಸಬೀನ ಹಚ್ತೇವಿ, ಅದು ಯಾವ್ದು ಹಚ್ಚಿರೋನು ಅದಕ್ಕೆ ಸ್ಕ್ರ್ಯಾಚ್ ಬೀಳ್ತೈತಿ, ಯಾಕಂದ್ರೆ ಅದು ಹಾರ್ಡ್ ಇರ್ತೈತಿ ಪೌಡ್ರ್. ಇದು ಹಚ್ಚೋದ್ರಿಂದ ಒಟ್ಟು ಹಿಂಗೇನು ಕಲಿ ಇದನ್ನು ಸ್ಕ್ರ್ಯಾಚ್ ಬೀಳೋದಿಲ್ಲ, ಏನಿಲ್ಲ ನೋಡ್ರಿ. ಎಷ್ಟು ಚಂದ ಬರ್ತಾವೆ ನೋಡ್ರಿ, ಒರಿಷನೇ ತೋರಿಸ್ತೇನೆ ನಾನು ನಿಮಗೆ ಎಷ್ಟು ಚಂದ ಕಾಣ್ತೈತದ. ಚಲೋ ಒಣ ಬಟ್ಟೆ ಒಳಗೆ ಒರೆಸ್ಕೊಂಬಿಡ್ರಿ. ಆಮೇಲೆ ಇಲ್ಲಿ ನೋಡ್ರಿ ಈ ಥರ ಹಿಂಗೆ ಒಂದು ಅರ್ಬಿ ಹಾಕಿ ಹಿಂಗೆ ಅದನ್ನ ಒಣ ಅರ್ಬಿ ಹಿಂಗೆ ಹಾಕಿ ಸ್ವಲ್ಪ ಒಳಗೆ ನೀರು ಹೋಗಿರ್ತೈತಲ್ರಿ ಅದೆಲ್ಲ ಬರುವಂಗೆ. ನೋಡ್ರಿ ಎಷ್ಟು ಚಂದ ಕ್ಲೀನ್ ಆಯ್ತು, ಎಷ್ಟು ಮಸ್ತ್ ಆಗೈತೆ ನೋಡ್ರಿ ಕ್ಲೀನಿಂಗ್. ಅಗ್ರಿ ಈಸಿ ರೀ, ಒಂದು 5 ಅಂದ್ರೆ 5 ನಿಮಿಷನ ಕ್ಲೀನ್ ಆಗ್ತಾವೆ, ಏನು ಅದಕ್ಕೆ ಎಫರ್ಟ್ ಹಾಕೋದಿಲ್ಲ, ಏನಿಲ್ಲ, ಮತ್ತೇನು ಭಾಳ ರೊಕ್ಕನೂ ಇಲ್ಲ, ಏನಿಲ್ಲ. ಒಂದು 30 ರೂಪಾಯಿದಾಗ ನಮ್ಮ ಕೆಲಸ ಆಗಿ ಹೋಗ್ಬಿಡ್ತೈತಿ ನೋಡ್ರಿ. ಎಷ್ಟು ಚಂದ ಆಗೈತಿ. ನಾ ಇದೇ ಥರನ ಎಲ್ಲನೂ ಮಾಡ್ಕೊಂಡು ನಿಮಗೆ ತೋರಿಸ್ತೀನಿ ನೋಡ್ರಿ ಲಾಸ್ಟಿಗೆ ಎಲ್ಲ ಆದಿಂದ ನಿಮ್ಗೆ.
ನೋಡ್ರಿ ಎಷ್ಟು ಕ್ಲೀನ್ ಆಗ್ಯಾವು, ಬರೀ ಅದು ಒಂದು ಬರೀ ₹25 ನೋಡ್ರಿ ಡಬ್ಬಿ ಎಷ್ಟು ಸ್ವಚ್ಛ ಆಗ್ಯಾವು. ಮತ್ತು ಅದನ್ನ ಹಚ್ಚೋದ್ರಿಂದ ಇದಕ್ಕೆ ಶೈನಿಂಗ್ ಬರ್ತೈತಿ. ಮತ್ತು ನಾವೀಗ ಸೋನಾರ್ ಅಂಗಡಿಗೆ ಹೋದ್ರೂ ಅವರೂ ಅದನ್ನು ಹಚ್ಚನೆ ಕ್ಲೀನ್ ಮಾಡಿಕೊಡ್ತಾರೆ ರೀ. ನಾವು ತೊಗೊಳಕತ್ತು ಅಂದ್ರೆ ಅದೇನು ಸಾಮಾನು ತೊಗೋತಿರ್ತಿಲ್ಲ, ಅದನ್ನ ಅವ್ರು ಡ್ರೈ ಆಗಿ ಅದನ್ನ ಹಚ್ಚಿ ಪಾಲಿಶ್ ಥರ ಮಾಡಿಕೊಡ್ತಾರೋ ಅವು ಹಿಂಗೆ ಹೊಳ್ಯಾಕೆ ಚಾಲು ಹೋಗ್ತಾವೆ ಅವಾಗ. ಅದ್ರ ಸಲುವಾಗಿ ನಾ ಅದನ್ನು ಹಚ್ತಿಕ್ತೀನಿ ನೋಡ್ರಿ. ಇದು ಆರತಿ ಎಲ್ಲೆಲ್ಲ ಎಷ್ಟು ಸ್ವಚ್ಛ ಆಗೈತೆ ನೋಡ್ರಿ. ಒಟ್ಟು ಏನು ಜಿಗುಟಾಗಂಗಿಲ್ಲ, ಏನಿಲ್ಲ, ಹತ್ಕೊಳಂಗಿಲ್ಲ, ಏನಿಲ್ಲ, ಎಷ್ಟು ಕ್ಲೀನ್ ಆಗ್ತಾವೆ ನೋಡ್ರಿ. ಬುಡಕ್ಕೆ ಎಲ್ಲ ನೋಡ್ರಿ, ಒಟ್ಟು ಕರಿ ಅನ್ನೋದು ಉಳಿಯಂಗಿಲ್ಲ ನೋಡ್ರಿ. ಅರ್ಶಿನ ಕುಂಕುಮ ತುಟ್ಟ ಬರ್ನಿ ಆಗ್ಯಾವ ನೋಡ್ರಿ, ಎಷ್ಟು ಕ್ಲೀನ್ ಆಗಿದಾವು. ಆಮೇಲೆ ಇದು ನೋಡ್ರಿ ಕಲಶಾನು ಹೆಂಗಾಗೈತಿ, ಎಷ್ಟು ಸ್ವಚ್ಛ ಹೊಸಾದ ಇದ್ದಂಗೆ ಅನಿಸ್ತೈತಿ. ಒಟ್ಟು ಅದು ಕಲ್ಲಿ ಇದನ್ನು ಸ್ಕ್ರ್ಯಾಚ್ ಬೀಳೋದಿಲ್ಲರಿ, ಹಿಂಗಾಗೆ ಹೊಸ ಅನ್ನಿಸ್ತಾವ. ಅದನ್ನ ಹಚ್ಚೋದ್ರಿಂದ ನೀವು ಒಂದ್ಸತಿ ಅದನ್ನ ಹಚ್ಚಿ ಟ್ರೈ ಮಾಡಿ ನೋಡ್ರಿ ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ ನೋಡಿರಿ. ನೋಡ್ರಿ ಬರೇ ಇಷ್ಟ ಇಷ್ಟು ಡಬ್ಬಿ ನೋಡ್ರಿ. ಇದು ಇಡೋದು ಈ ಥರ ಜಿಪ್ ಲಾಕ್ ಕವರ್ ಇರ್ತಾವಲ್ರಿ, ಅದ್ರಾಗ ಇಡ್ತೀನಿ. ಅಂದರೆ ಏರೋದು ಅಥವಾ ಪಾಸ್ ಆಗೋದಿಲ್ಲ ನಾನು, ಚಲೋ ಇರ್ತಾವೆ. ನಮಗೂ ಅವ್ರು ಸೋನಾರ್ ಅಂಗಡಿಯವ್ರ ಹೇಳಿರು ಈ ಥರ ಪ್ಲಾಸ್ಟಿಕ್ ಕವರ್ನಾಗ ರ್ಯಾಪ್ ಮಾಡಿ ಇಡ್ಬೇಕ್ರಿ, ಅಂದ್ರೆ ಚಲೋ ಇರ್ತಾವ, ಅದು ಕಲಿಯೋದು ಬೀಳಂಗಿಲ್ಲ ಅಂತೇಳಿ ಸ್ವಲ್ಪ ಪರಿಚಯದವ್ರು ಅದಾರ ಅಂದ್ರೆ ಹೇಳಿದ್ರು ರೀ ಅವ್ರು ನಾನು ಅಂತೇಳಿ. ನೋಡ್ರಿ ಈ ಥರ ಹಾಕಿ ನಾನು ಲಾಕ್ ಮಾಡಿ ಇಟ್ಬಿಟ್ಟಿದ್ದೀನಿ. ಸ್ವಲ್ಪ ಎಲ್ಲ ಪೂರ್ತಿ ಆರುವಂಗೆ ಗಾಳಿಗಿಡ್ರಿ ಒಂದು 2 ತಾಸು, ಆಮೇಲೆ ಕ್ಲೀನಾಗಿ ಒರೆಸಿ ಗಾಳಿಗಿಟ್ಟು ಈ ಥರ ಜಿಪ್ ಲಾಕ್ ಮಾಡಿ ಇಟ್ಬಿಟ್ರಿ ನೋಡ್ರಿ ಹಿಂಗೆ.